News8 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣ ನಡೆದರೂ ಕೂಡ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ದುಷ್ಕೃತ್ಯ ನಡೆದ ಬಳಿಕವೂ ಯುವ ಜನತೆ ಮತ್ತದೆ ಅಸಡ್ಡೆಯಿಂದ ವರ್ತಿಸಿದ್ದಾರೆ. ಅತ್ಯಾಚಾರ ನಡೆದ ಜಾಗಕ್ಕೆ ಇದೀಗ ನಾಲ್ವರು ಯುವತಿಯರು ಪಿಕ್ನಿಕ್ಗೋಸ್ಕರ ಬಂದಿದ್ದಾರೆ. ದುಷ್ಕೃತ್ಯ ನಡೆದ ಬಳಿಕವೂ ಕೂಡ ಯುವ ಜನರು ಒಂದು ರೀತಿ ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೆ. ಅತ್ಯಾಚಾರ ನಡೆದಂತಹ ಜಾಗಕ್ಕೆ ಇದೀಗ ಯುವತಿಯರು ಪಿಕ್ನಿಕ್ಗೆ ಹೋಗಿದ್ದಾರೆ. ನಿರ್ಜನ ಪ್ರದೇಶಕ್ಕೆ ಪಿಕ್ನಿಕ್ ಆಗಿ ನಾಲ್ವರು ಯುವತಿಯರು ಬಂದಿದ್ರು, ಯಾಕೆ ಬಂದ್ರಿ ಅಂತ ಪ್ರಶ್ನಿಸಿದ್ರೆ ಏನಾಗಿದೆ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಗ್ಯಾಂಗ್ ರೇಪ್ ಘಟನೆ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ನಾವು ಕಾಲೇಜ್ ಸ್ಟೂಡೆಂಟ್ಸ್, ಸ್ಪಾಟ್ ನೋಡಕ್ ಬಂದಿದ್ದೀವಿ, ಯಾಕೆ ಏನಾಯ್ತು ಇಲ್ಲಿಗೆ ಬರಬಾರ್ದ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಏನು ಯುವತಿಯರಿಗೆ ಅಲ್ಲಿದ್ದಂತಹ ಪೊಲೀಸರು ಬುದ್ಧಿ ಹೇಳಿ ಅಲ್ಲಿಂದ ಕಳುಹಿಸಿದ್ದಾರೆ. ಸೊ ಬೇಸಿಕಲಿ ಈ ನಾಲ್ವರು ಯುವತಿಯರು ಸ್ಟೂಡೆಂಟ್ಸ್ ಅವರಿಗೆ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯೂ ಇರಲಿಲ್ವಂತೆ. ಯಾಕೆ ಬಂದಿದ್ದೀರಾ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಕ್ಕೆ ನಾವು ಪಿಕ್ನಿಕ್ಗೋಸ್ಕರ ಬಂದಿದ್ದೀವಿ, ಜಾಗ ನೋಡೋಕೆ ಬಂದಿದ್ದೀವಿ, ಯಾಕೆ ಈ ಪ್ಲೇಸಿಗೆ ಬರಬಾರ್ದ ಅಂತ ಅವರನ್ನ ಮರು ಪ್ರಶ್ನೆ ಮಾಡಿದ್ದಾರೆ. ನಂತರ ಪೊಲೀಸರು ಅವರನ್ನ ಬೈದು ಬುದ್ಧಿ ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಒಂದು ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಇದೆ ಇಂತಹ ಒಂದು ಘಟನೆ ಆಗಿರೋದ್ರ ಬಗ್ಗೆ. ಇಂತಹ ಸಂದರ್ಭದಲ್ಲೇ ಯುವತಿಯರು ಆ ಒಂದು ನಿರ್ಜನ ಪ್ರದೇಶಕ್ಕೆ ಪಿಕ್ನಿಕ್ಗೋಸ್ಕರ ಬಂದಿದ್ದಾರಂತೆ. ಅಲ್ಲಿರುವಂತಹ ಜಾಗವನ್ನ ನೋಡೋದಕ್ಕೆ ಇವರು ಬಂದಿದ್ರಂತೆ. ಇನ್ನು ಸ್ಥಳದಲ್ಲಿ ಅಲ್ಲಿ ಪೊಲೀಸರು ಇದ್ರು, ಅವರು ಯಾಕೆ ಬಂದಿದ್ದೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ನಾವು ಪಿಕ್ನಿಕ್ಗೆ ಬಂದಿದ್ವಿ, ಯಾಕೆ ಇಲ್ಲಿಗೆ ಬರಬಾರ್ದ ಅಂತ ಆ ಯುವತಿಯರು ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಬೈದು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಈ ರೀತಿ ನಿರ್ಜನ ಪ್ರದೇಶದಲ್ಲೆಲ್ಲ ಹೀಗೆ ಓಡಾಡಬಾರ್ದು ಅಂತ ಅಲ್ಲಿ ಬಂದಿದಂತಹ ಯುವತಿಯರಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಮೈಸೂರಲ್ಲಿ ಬರಂಗ ನೋಡ್ದಿಂದ ಅದೇ ಸುದ್ದಿ ಇದೆ. ನಾವೇ ಬಂದಿರೋದು ಕಾಲೇಜ್ ಸ್ಟೂಡೆಂಟ್ ಬಂದಿರೋದು, ಯಾಕೆ ಏನಾಯ್ತು? ಪೊಲೀಸರು ಹೇಳ್ತಾರೆ ಕೇಳಿ. ಇಲ್ಲ ಇಲ್ಲ ಬಿಡಿ, ಹೇಳಿ ಸರ್, ಹೇಳಿ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಸ್ಟೂಡೆಂಟ್ಸ್ ಇವರು ಪ್ರಸ್ತುತ ಏನು ಘಟನಾವಳಿಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಎಷ್ಟು ಮಟ್ಟಿಗೆ ಅವೇರ್ ಆಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ. ನಾವಿಲ್ಲಿಗೆ ಪಿಕ್ನಿಕ್ ಬಂದಿದ್ವಿ ಅಂತ ಹೇಳ್ತಿದ್ದಾರೆ, ಜಾಗ ನೋಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಏನು ನೋಡೋದಕ್ಕೆ ಹೋಗಿದ್ರು ಅನ್ನೋಂಥದ್ದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಯಾವುದೇ ರೀತಿಯಾದಂಥ ನೋಡೋಂಥ ಸ್ಪಾಟು ಅದಲ್ಲ. ಇಂತಹ ನಿರ್ಜನ ಪ್ರದೇಶದಲ್ಲಿ ಅವ್ರು ಏನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದ್ರು, ಯಾವ ರೀತಿ ಅವ್ರಿಗೆ ತಿಳಿ ಹೇಳಿ ಕಳಿಸಿದ್ದಾರೆ ಅಲ್ಲಿ? ಖಂಡಿತ ಸೌಮ್ಯ, ಏನು ಈ ಒಂದು ಜಾಗಕ್ಕೆ ಈಗಾಗ್ಲೇ ಬರಬಾರ್ದು ಅಂತಕ್ಕಂಥದ್ದು ಪೊಲೀಸರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಲಾಗಿದೆ, ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿದೆ. ಆದ್ರೆ ಆ ಒಂದು ಜಾಗಕ್ಕೆ ಈಗ ಹೆಣ್ಮಕ್ಳು, ನೀವು ದೃಶ್ಯದಲ್ಲಿ ನೋಡಿದೀರಾ, ಈಗಾಗ್ಲೇ ಹೆಣ್ಮಕ್ಳುಗಳು ಕೂಡ ಆ ಒಂದು ಜಾಗಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಾವು ಕಾಲೇಜ್ ಸ್ಟೂಡೆಂಟ್ಸ್ ಇದೀವಿ, ಸುಮ್ನೆ ಪಿಕ್ನಿಕ್ಗೆ ಈ ಒಂದು ಜಾಗಕ್ಕೆ ಬಂದ್ವಿ ಅಂತಕ್ಕಂಥ ಮಾತನ್ನ ಆ ಹೆಣ್ಮಕ್ಳು ಹೇಳ್ತಾ ಇರ್ತಕ್ಕಂಥದ್ದು. ಇವೆಲ್ಲದರ ಏನು ಮೂರ್ನಾಲ್ಕು ದಿನಗಳಿಂದ ನಡೆದಂತ ಬೆಳವಣಿಗೆಗಳನ್ನ ನೋಡಿದ್ಮೇಲೂ ಕೂಡ ಆಗಕ್ಕೆ ಹೆಣ್ಮಕ್ಳುಗಳು ಬರ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಪೊಲೀಸರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡಿದ್ರಿ. ಪೊಲೀಸರು ಕೂಡ ಸಾಕಷ್ಟು ಅವ್ರಿಗೆ ತಿಳಿ ಹೇಳುವಂತ ಕೆಲಸವನ್ನು ಕೂಡ ಮಾಡಿದ್ರು ಸೌಮ್ಯ. ಓಕೆ ಸುನೀಲ್, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಅದೇ ಸುದ್ದಿ ಇದೆ. ನಾವೇ ಬಂದಿರೋದು ಕಾಲೇಜ್ ಸ್ಟೂಡೆಂಟ್ ಬಂದಿರೋದು, ಯಾಕೆ ಏನಾಯ್ತು? ಪೊಲೀಸರು ಹೇಳ್ತಾರೆ ಕೇಳಿ. ಇಲ್ಲ ಇಲ್ಲ ಬಿಡಿ, ಹೇಳಿ ಸರ್, ಹೇಳಿ ಸರ್. ಏನಾಗಬೇಕು? ಪಿಕ್ನಿಕ್ ಬಂದಿರೋರು ಕಣ್ರೀ.